11 ಸ್ಟಾರ್ ಕಾರ್ಕಳ ವಿರುದ್ಧವಾಗಿ ಈಶ್ವರ ಕಾರ್ಕಳ ಪಂದ್ಯ ಕೂಟ ಸಾಗಿತ್ತು. ಬಹುಶಃ ಅಂತಿಮ ಬಾರಿಗೂ ಕೂಡ 11 ಸ್ಟಾರ್ ಕಾರ್ಕಳ ತಂಡ ಆ ಒಂದು ಹೋರಾಟದಲ್ಲಿ ವಿಜಯಿಯಾಗಿತ್ತು. ಇಲ್ಲಿಯೂ ಕೂಡ ಸಂತೋಷ ತಂಡ ಪರಿಚಯ ಕಾಣಿಸಿಕೊಳ್ತಾ ಇದೆ. ಬಹುಶಃ ದೊಡ್ಡ ಹೊಡೆತ ಸಂತೋಷ ತಂಡ ಬೌಂಡ್ರಿ ಸಾಕಿ ಸಿಗುತ್ತಾ ಇದೆ, ಸೀಮಾ ರೇಖೆಯವರೆಗೆ ಕಾಣಿಸಿಕೊಳ್ತಾ ಇದೆ. ಚೆಂಡು ಇಲ್ಲಿ ಸಂತೋಷ್ ಆರಂಭಿಕ ಜೋಡಿ ಭಾಗದಲ್ಲಿ ಕಾಣ್ತಾ ಇದಾವೆ. ಬಹಳಷ್ಟು ಪಂದ್ಯಾಕೂಟದಲ್ಲಿ ಪ್ರಶಸ್ತಿಯನ್ನು ತನ್ನ ಮಡಿಲಲ್ಲಿ ಧಾವಿಸಿಕೊಂಡಂತಹ ಆಟಗಾರ, ಸವ್ಯಸಾಚಿ ಆಟಗಾರ, ಅದ್ಭುತ ಆ ಒಂದು ಲೆಗ್ ಸ್ಪಿನ್ ಮಾಂತ್ರಿಕ, ಅದೇ ರೀತಿ ಪದ್ಯ ಮುಟ್ಟಿನ ಓಟಕ್ಕೂ ಕೂಡ ಭೋಜನಾಗಿರುವಂತಹ ಆಟಗಾರ. ಇಲ್ಲಿಯೂ ಕೂಡ ಸಂತೋಷದಂದು ವಿವರ್ಜನೆ ಕಾಣಿಸಿಕೊಳ್ತಾ ಇದೆ. ಬಹುಶಃ ದೊಡ್ಡ ಹೊಡೆತ ಸಿಕ್ಸ್ ಸಂತೋಷ್ ಸಮಯಕ್ಕೆ ಸರಿಯಾಗಿ ಸಿಡಿಸಬಲ್ಲಂತಹ ಆ ಒಂದು ತಂಡಗಾರ. ಬಹುಶಃ ಶೈನ್ ಕಾರ್ಕಳ ತಂಡದ ಆರಂಭಿಕ ಜೋಡಿಗಳು ಕೂಡ ತಾವು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವಂತಹ ಸೂಚನೆಯನ್ನು ಸಂತೋಷ್ ಅವರು ನೀಡಿ ಪವರ್ ಪ್ಲೇಯ ಪ್ರಥಮ ಓವರಿನಲ್ಲಿಯೇ ಸಫಲತೆಯನ್ನು ಪಡೀತಾ ಇದೆ. ಖಾತೆಯಲ್ಲಿ ಒಟ್ಟು ಮೊತ್ತ 14 ಪ್ರಥಮ ಓವರ್ ಮುಕ್ತಾಯ ಕಾಣ್ತಾ ಇದೆ. ಏಕಾಂಗಿ ಬಹಳಷ್ಟು ಉಜ್ಜಂಗಿ ಕಾರ್ಕಳ ಪರವಾಗಿ ಸಂತೋಷ್ ಮುಟ್ಟಿನ ಓಟದಲ್ಲಿ ಬಹಳಷ್ಟು ಉತ್ತಮವಾಗಿತ್ತು ಆ ಒಂದು ತಂಡ. ಒಟ್ಟಿ ಎಸ್ಸಗಾರಿಕೆ ಭಾಗದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ವೇಗದ ಎಸ್ಸಗಾರಿಕೆ ದ್ವಿತೀಯ ಬಾರಿಗೆ ಎದುರಿಸಲು ಸಂತೋಷ್. ಇಲ್ಲಿಯೂ ಕೂಡ ತಟ್ಟಿ ಮುಟ್ಟಿನ ಓಟ ಕಾಣಿಸಿಕೊಳ್ತಾ ಇದೆ. ಪವರ್ ಪ್ಲೇಯ ಎಸೆಯಲು ಎದುರಿಸಲು ಉಜ್ಜಂಗಿ ಕಾರ್ಕಳ ಪರವಾಗಿ ಸುನೀಲ್ ಉತ್ತಮವಾಗಿತ್ತು ಎಸ್ತಗಾರಿಕೆ. ದಿಸ್ ಟೈಮ್ ಎದುರಾಳಿ ಸುನೀಲ್ ತಂಡ ಆಟಗಾರ ಬಹುಶಃ ನಿನ್ನೆಯ ದಿವಸ ರೋಚಕ ಸ್ಥಿತಿಯಾಗಿ ಪಂದ್ಯ ಕೂಡ ಸಾಗ್ತಾ ಇದೆ. ತಾಜುದ್ದೀನ್ ಮತ್ತೆ ಎಸ್ತಗಾರಿಕೆ, ಒಂದು ಉತ್ತರಿ ಪಡೆದಂತಹ ಹೆಸ್ತಗಾರಿಕೆ, ಮಗದೊಂದು ಬಾರಿಗೆ ಉತ್ತಮವಾಗಿತ್ತು ಎಸ್ತಗಾರಿಕೆ. ಉತ್ತಮವಾಗಿತ್ತು ತಂಡ ಸಂಬ್ರಾಸ್ ನಂಬರ್ 7 ಬರಿಯಾನಿ ಆಟಗಾರ ಕ್ಷೇತ್ರಪಾಲಕನಾಗಿ ಕಾಣ್ತಾ ಇದ್ದಾವೆ. 30 ಗಜಗಳ ಒಳಗಿನ ಒಂದು ಕ್ಷೇತ್ರಪಾಲಕನಾಗಿ ತಾಜುದ್ದೀನ್ ಮತ್ತೊಮ್ಮೆ 5ನೇ ಬಾರಿಗೆ ಬಹಳಷ್ಟು ಉತ್ತಮವಾಗಿದ್ದು ತಂಡ ತಟ್ಟಿ ಮುಟ್ಟಿನ ಓಟದಲ್ಲಿ ಚೈನ್ ಮಂಗಳೂರು 2 ಓಟ ಕಂಡಾಗ ಉಜ್ಜಂಗಿ 25 ಓಟವನ್ನು ಗಳಿಸುವ ಮೂಲಕ ಬ್ಯಾಟ್ ಡೆಲಿವರಿ ಆಗುವ ಮೂಲಕ 18 ಓಟವನ್ನು ಗಳಿಸ್ತಾ ಇದೆ ಉಜ್ಜಂಗಿ ಕಾರ್ಕಳ ತಂಡ. 2 ಓವರ್ಗಳು ಮುಕ್ತಾಯ ಕಂಡಾಗ ಶೈನ್ ಮಂಗಳೂರು ತಂಡ 25 ಓಟವನ್ನು ಗಳಿಸಿತ್ತು. ಆ 25 ಓಟವು ಕೂಡ ಇಜಾಜ್ರವರ ಖಾತರಿಯಲ್ಲಿ ಇತ್ತು. ಇಲ್ಲಿ ಸಂತೋಷ್ರವರ ತಂಡ ಗರ್ಜನೆ ಕಾಣಿಸಿಕೊಳ್ತಾ ಇದೆ. ಸಿಕ್ಸ್ ಹೊಡೆಯುವಾಗ ನಾ ಈ ಹಿಂದೆ ಹೇಳಿದ್ದೆ ಶೈನ್ ಮಂಗಳೂರು ಪರವಾಗಿ ಏಕಾಂಗಿ ಹೋರಾಟದಲ್ಲಿ ಇಜಾಜ್ರವರು ಕಾಣಿಸಿಕೊಂಡ್ರೆ ಇಲ್ಲಿ ಉಜ್ಜಂಗಿ ಕಾರ್ಕಳ ಪರವಾಗಿ ಸಂತೋಷ್ ಅವರನ್ನು ಕಾಣ್ತಾ ಇದ್ರು. ಅಲ್ಲಿ ಇಜಾಜ್ ಇಲ್ಲಿ ಸಂತೋಷ್ ಆರ್ಭಟದ ಮೇಲೆ ಆರ್ಭಟ ಕಾಣಿಸಿಕೊಳ್ತಾ ಇದೆ. ಈ ಗಾಂಧಿ ಮೈದಾನದಲ್ಲಿ ಸತತ ಎಸೆತಕ್ಕೂ ಕೂಡ ಬಾಲಿಷ್ಟದೊಂದು ಗರ್ಜನೆ ಕಾಣಿಸಿಕೊಳ್ತಾ ಇದೆ ಉಜ್ಜಂಗಿ ಕಾರ್ಕಳ ಪರವಾಗಿ. ಇಲ್ಲಿಯೂ ಕೂಡ ದೊಡ್ಡ ಹೊಡೆತಕ್ಕೆ ಮನ ಮಾಡಬಹುದಿತ್ತಂತಹ ಆಚೆಂಡು. ಇಲ್ಲಿ ಇಮ್ರಾನ್ ಅವರ ಕೈಯಗಳ ಕಾಣಿಸಿಕೊಳ್ತಾ ಇದೆ. ತೀರ್ಪುಗಾರಿಕೆ ಒಟ್ಟಿ ಒಟ್ಟವನ್ನು ಕಲೆ ಹಾಕ್ತಾ ಇದೆ ತಂಡ. ರೋಪ್ಸಗೆ ಇತ್ತ ಪಂದ್ಯ ಕೂಡ ಸಾಕ್ತಾ ಇದೆ ಕ್ರೀಡಾಭಿಮಾನಿಗಳ ಚೆಂಡು ತಂಡವಿನ ಸಮಾವೇಶದ ಸಮಾವಳಿಯಲ್ಲಿ. ಇಲ್ಲಿಯೂ ಕೂಡ ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಬಹುದಿತ್ತಂತಹ ಆಚೆಂಡು ಒಟ್ಟಿ ಒಟ್ಟ ಸಂಪೂರ್ಣ ಕಾಣಿಸಿಕೊಳ್ತಾ ಇದೆ. ಪ್ರಾಂತ ದಿಗ್ಗಜ ವಿಭಾಗದಲ್ಲಿ ಗಾಂಧಿ ಮೈದಾನದ ಇತಿಹಾಸ ಪೂರಿತವಾಗಿ ಉಜ್ಜಂಗಿ ಕಾರ್ಕಳ ತಂಡ ಕ್ರೀಡಾಭಿಮಾನಿಗಳ ತಪ್ಪುಗಾರಿಕೆ ಅಟ್ಟಚೆಂಡ್ ಮತ್ತೆ ಒಂಟಿ ರನ್ನಿನ ಸೇರ್ಪಡೆ. ಖಾತೆಯಲ್ಲಿ ಒಟ್ಟು ಮೊತ್ತ 28 ಚತುರ್ಥವಾಗಿ ಮತ್ತೆ ಸಂತೋಷದ ಬರದಂಡು ಬರಿಚರಿ ಸಿಕ್ಸರಿ ಭಾಗವನ್ನು ಕಾಣಿಸಿಕೊಳ್ತಾ ಇದೆ. ಸಂತೋಷ್ ಬಲಿಷ್ಠದಂದು ಗರ್ಜನೆ ಕಾಣಿಸಿಕೊಳ್ತಾ ಇದೆ. ಬಹಳಷ್ಟು ಪಂದ್ಯ ಕುಟಯುತ್ತ ಸಂತೋಷದವರ ಗರ್ಜನೆ ಕಂಡಿತ್ತು. ಇಲ್ಲಿಯೂ ಕೂಡ ಉಜ್ಜಂಗಿ ಕಾರ್ಕಳ ಪರವಾಗಿ ಗರ್ಜನೆ ಕಾಣಿಸಿಕೊಳ್ತಾ ಇದೆ ಸಂತೋಷ್. ಮತ್ತೊಮ್ಮೆ ಇಲ್ಲಿಯೂ ಬಿಸಿ ಹೊಡೆಯಲು ಪ್ರಯತ್ನ ತೀರ್ಪುಗಾರಿಕೆ ಅಟ್ಟಚೆಂಡು ಮತ್ತೆ ಒಂಟಿ ರನ್
ಮೇಲಿನ ಸೇರ್ಪಡೆ. ಶೈನ್ ಕಾರ್ಕಳ ತಂಡದ ಎಲ್ಲ ಎಸ್ತುಗಾರಿಕೆ ಭಾಗ, ಶೈನ್ ಮಂಗಳೂರು ತಂಡದ ಎಲ್ಲ ಎಸ್ತುಗಾರಿಕೆ ಭಾಗದಲ್ಲಿ ಬೀಸಿ ಹೊಡೆಯುವಿಕೆ ಇಲ್ಲಿ ಚಿಕ್ಕಿ ಆಗ್ತಾ ಇದೆ. ಅಂತಿಮ ಒಂದು ಎಸೆತ ಬಾಕಿ, ತೃತೀಯ ಒಬ್ಬರಿನ ಅಂತಿಮ ಒಂದು ಎಸೆತ. ಪ್ರತಿ ಕೆಸ್ತುಗಾರಿಕೆ ಭಾಗದಲ್ಲಿ ಮತ್ತೆ ಕೀಡ ಉತ್ತಮವಾಗಿ ಕೆಸ್ತುಗಾರಿಕೆ. ಮೂವತ್ತು ಎಸೆತಗಳ ಮುಂದೆ ಹದಿನಾಲ್ಕು ಓಟವನ್ನು ಕಲೆ ಹಾಕಬೇಕಾಗಿದೆ ಉಜ್ಜಂಗಿ ಕಾರ್ಕಳ ತಂಡ. ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಅದೇ ಶೈಲಿಯತ್ತ ತಾಜುದ್ದೀನ್ ತನ್ನ ಎಸೆತಕ್ಕೆ ಕರೆ. ಎರಡು ಓಟವು ಕೂಡ ಸಂಪೂರ್ಣ ಕಾಣಿಸಿಕೊಳ್ತಾ ಹರಿಪ್ರಸಾದ್ ಮತ್ತೆ ಚುಕ್ಕಿ ಆಗ್ತಾ ಇದೆ ಎಸೆತಗಾರಿಕೆ. ಇದು ಸಂತೋಷದ ಹೊರತಂಡು ವೀಕ್ಷಣೀಯ ತಮನೆ ಮಾಡ್ತಾ ಇದೆ. ಬಹುಶಃ ನೇರವಾಗಿ